ಯಶ್ ಮತ್ತು ರಾಧಿಕಾ ಮನೆಗೆ ಹೊಸ ಅತಿಥಿ ಆಗಮನವಾಗಿದೆ. ರಾಧಿಕಾ ಪಂಡಿತ್ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಐರಾ ಈಗ ಅಕ್ಕ ಆಗಿದ್ದಾಳೆ. ಇಂದು ಬೆಳಗ್ಗೆ ರಾಧಿಕಾ ಪಂಡಿತ್ ಅವರಿಗೆ ನೋವು ಕಾಣಿಸಿಕೊಂಡ ತಕ್ಷಣ ಪೋರ್ಟಿಸ್ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಲಾಯಿತು. ಗಂಡು ಮಗು ಆಗಮನದಿಂದ ಯಶ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. December 1916 ಮದುವೆಯಾದ ಯಶ್ ಮತ್ತು ರಾಧಿಕಾ ಪಂಡಿತ್ ಹಿಂದಿನ ವರ್ಷ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು. ಈಗ ಒಂದು ವರ್ಷ ಕಳೆಯೋದ್ರೊಳಗೆ ಎರಡನೇ ಮಗುವಿಗೆ ಜನ್ಮ ನೀಡಿದ್ದಾರೆ ರಾಧಿಕಾ ಪಂಡಿತ್. ಬೆಳಗ್ಗೆ ಗಂಡು ಮಗು ಜನಿಸುತ್ತಿದ್ದಂತೆ ಯಶ್ ಮಾಡಿದ್ದೇನು ಗೊತ್ತಾ? ಯಾವ ತಂದೆಗಾದರೂ ಒಬ್ಬ ವಾರಸುದಾರ ಬೇಕು ಅನ್ನೋ ಆಸೆ ಇರುತ್ತದೆ. ತನ್ನ ವಂಶ ಮತ್ತು ತನ್ನ ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಮಗ ಸಹಾಯ ಮಾಡುತ್ತಾನೆ ಅನ್ನೋದು. ಜೂನಿಯರ್ ರಾಕಿಂಗ್ ಸ್ಟಾರ್ ಹುಟ್ಟುತ್ತಿದ್ದಂತೆ ಸಖತ್ ಸಂಭ್ರಮ ಮಾಡಿದ ಯಶ್ ತಕ್ಷಣ ಸಿಹಿ ತಿಂಡಿಗಳನ್ನು ತರಿಸಿ ಆಸ್ಪತ್ರೆಯ ಸಿಬ್ಬಂದಿಗೆ ಖುಷಿ ಖುಷಿಯಾಗಿ ಹಂಚಿದ್ದಾರೆ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಇವತ್ತು ಮತ್ತು ನಾಳೆಯ ತಮ್ಮ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ರಾಧಿಕಾ ಪಂಡಿತ್ ಅವರ ಜೊತೆ ಇರಲು ಯಶ್ ಬಯಸಿದ್ದಾರೆ ಎಂದು ಹೇಳಲಾಗಿದೆ. ಇದರ ಬಗ್ಗೆ ಮಾತನಾಡಿರುವ ಯಶ್ ಅವರ ತಾಯಿ, ಇಂದು ಬೆಳಗ್ಗೆ ರಾಧಿಕಾಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದೆವು. 9 ಗಂಟೆಗೆ ರಾಧಿಕಾ ಪಂಡಿತ್ ಗಂಡು ಮಗುವಿಗೆ ಜನ್ಮ ನೀಡಿದ್ದು ಮಗು ತೇಟ್ ಯಶ್ ತರ ಇದ್ದಾನೆ. ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಐರಾಳನ್ನು ಇಷ್ಟು ಹೊತ್ತು ಎತ್ಕೊಂಡಿದ್ದೆ. ಅವಳು ಕೂಡ ತಮ್ಮನನ್ನು ನೋಡಿ ಖುಷಿ ಪಡುತ್ತಿದ್ದಾಳೆ. ಡಿಸ್ಚಾರ್ಜ್ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ. ಅದೇನಿದ್ದರೂ ಯಶ್ ನಿರ್ಧಾರ ಮಾಡುತ್ತಾನೆ. ಕರ್ನಾಟಕದ ಜನತೆಯ ಆಶೀರ್ವಾದ ಇಬ್ಬರ ಮೇಲೆ ಹೇಗಿತ್ತೋ ಹಾಗೆಯೇ ನಮ್ಮ ಮೊಮ್ಮಕ್ಕಳ ಮೇಲೆಯೂ ಇರಲಿ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಗಂಡು ಮಗುವಿನ ಆಗಮನದಿಂದ ಸಖತ್ ಸಂತೋಷದಲ್ಲಿರುವ ಯಶ್ ಮತ್ತು ರಾಧಿಕಾ ಪಂಡಿತ್ಗೆ ನಿಮ್ಮದೊಂದು ಶುಭಾಶಯ ಇರಲಿ.